ನಮಸ್ಕಾರ ವೀಕ್ಷಕರೇ, ಅಮ್ಮಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಹೋಟ್ಲಲ್ಲಿ ಮಾಡೋಂತಹ ಮಸಾಲೆ ದೋಸೆಗೆ ಕೆಂಪು ಚಟ್ನಿ, ಮೇಲ್ಗಡೆ ಸೌರಂತಹ ಕೆಂಪು ಚಟ್ನಿ ಹೇಗೆ ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ತುಂಬ ಈಸಿಯಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಕೆಂಪು ಚಟ್ನಿ ಮಾಡೋದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಏನೇನು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ. ಕೆಂಪು ಚಟ್ನಿ ಮಾಡೋಕ್ಕೆ ಬೇಕಾಗಿರೋಂತಹ ಐಟಮ್ಸ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು 10 ಮೆಣಸಿನ್ಕಾಯಿನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ. ಈ ಥರ ನೆನೆಸಿಟ್ಕೊಳ್ಳೋದ್ರಿಂದ ನಿಮಗೆ ರುಬ್ಬೋದಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು ಒಂದು ಸ್ಪೂನಷ್ಟು ಉರ್ಗಡ್ಲೆ, ಒಂದೆರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿ, ಮತ್ತು ನಾನಿಲ್ಲೊಂದು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಒಂದು 5-6 ಬೆಳ್ಳುಳ್ಳಿ, ಮತ್ತು ಹಸಿ ಕರಿಬೇವು ಸೊಪ್ಪು, ರುಚಿಗುಪ್ಪು, ಮತ್ತು ಸ್ವಲ್ಪ ಹುಣಸೆಹಣ್ಣುಳ್ಳಿ. ನೀವು ನೋಡ್ಕೊಳ್ಳಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ, ಎಷ್ಟು ಬೇಕಾಗುತ್ತೆ ಈರುಳ್ಳಿ, ಆ ರೀತಿ ಕಟ್ ಮಾಡ್ಕೊಳ್ಳಿ. ಬನ್ನಿ, ಇವಾಗ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಅಂದರೆ ತುಂಬ ಫೈನಾಗಿ ಹುರ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಅರ್ಧ ಹುರ್ಕೊಂಡ್ರೆ ಸಾಕು, ಟೇಸ್ಟ್ ಚೆನ್ನಾಗಿರುತ್ತೆ. ಸೇಮ್ ನಾವು ಹೇಗೆ ಹೋಟಲಲ್ಲಿ ಮಾಡ್ತಾರೋ ಅದೇ ರೀತಿ ಇರುತ್ತೆ, ತುಂಬ ಕಷ್ಟ ಏನಿಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು. ಇವಾಗ ಇದು ಬಿಸಿ ಇದೆ, ಒಂದು 5 ಆರಕ್ಕೆ ಇಟ್ಬಿಟ್ಟು ಆಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇವಾಗ ಜಾರ್ಗೆ ನೆನೆಸಿಕೊಂಡಿರೋಂತಹ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಅದಾದಮೇಲೆ ಉರ್ಗಡ್ಲೆ ಮತ್ತು ತೆಂಗಿನಕಾಯಿ ತುರಿ, ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಡ, ಮತ್ತು ಒಂದು ಸ್ವಲ್ಪ ಸ್ವಲ್ಪ ಉಪ್ಪು. ಇವಾಗ ಹುರ್ಕೊಂಡಂತಹ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕರಿಬೇವು ಸೊಪ್ಪನ್ನ ಹಾಕ್ತಾ ಇದ್ದೀವಿ. ನಿಮಗೆ ಕರಿಬೇವು ಸೊಪ್ಪು ಮತ್ತು ಕಾಯಿ ಹಾಕೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ, ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಒಬ್ಬೊಬ್ಬರು ತೆಂಗಿನಕಾಯಿ ತುರಿ ಹಾಕೋದಿಲ್ಲ, ನೀವು ತೆಂಗಿನಕಾಯಿ ತುರಿ ಹಾಕ್ಕೊಂಡು ನೋಡಿ, ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ ನಿಮ್ಗೆ ನಿಜವಾಗ್ಲೂ. ಇದೆಲ್ಲ ಹಾಕ್ಕೊಂಡ್ಮೇಲೆ ನೀವು ಇದನ್ನು ಸ್ವಲ್ಪ ಗಟ್ಟಿಯಾಗೇ ರುಬ್ಕೋಬೇಕು. ತೆಳು ರುಬ್ಕೊಂಡ್ರೆ ನೀವು ದೋಸೆ ಮೇಲೆ ಹಾಕಿದಾಗ ದೋಸೆ ಮೆತ್ತಗಾಗೋ ಸಾಧ್ಯತೆ ಇರುತ್ತೆ, ಹಂಗಾಗಿ ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಳಿ. ನೀರು ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಂಡು ರುಬ್ಕೊಳ್ಳಿ, ಮತ್ತು ಫೈನಾಗಿ ರುಬ್ಕೋಬೇಕು ಇದನ್ನು. ನೋಡಿ, ಈ ಥರ ನೀಟಾಗಿ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೆ ನೀವು ರುಬ್ಕೋಬೇಕಾಗುತ್ತೆ. ಒಂದು ಒಳ್ಳೆ ಘಮ ಬರ್ತಾ ಇದೆ, ಬನ್ನಿ ಇವಾಗ ಇದನ್ನು ದೋಸೆಗೆ ಹಾಕ್ಕೊಂಡು ಹೇಗಿರುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಬೇಕಾದಂತಹ ಸಾಮಗ್ರಿಗಳು, ನಾನು ಮೊದಲಿಗೆ ಇಲ್ಲಿ ಒಂದು 5-6 ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ಸುಳಿದು ಈ ಥರ ಸ್ಮ್ಯಾಶ್ ಮಾಡಿ ಮಡಿಕೊಂಡಿದ್ದೀನಿ. ಒಂದು ದೊಡ್ಡ ಗಾತ್ರದ ಈರುಳ್ಳಿ, ಒಂದು 10 ಹಸಿರು ಮೆಣಸಿನ್ಕಾಯಿ, ನಿಮ್ಮ ಖಾರ ಹೇಗೆ ಬೇಕೋ ಆಗ ಹಾಕ್ಕೊಳ್ಳಿ, ಒಂದು ಸಣ್ಣ ಗಾತ್ರದ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ, ಒಗ್ಗರಣೆಗೆ ಕರಿಬೇವು ಸೊಪ್ಪು, ಮತ್ತು ರುಚಿಗೆ ಉಪ್ಪು, ಮತ್ತು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ. ಬನ್ನಿ, ಇವಾಗ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳಿ. ನಾನು ಆವಾಗಲೇ ಐಟಮ್ ತೋರಿಸ್ಬೇಕಾದ್ರೆ ನಿಮಗೆ ಕಡಲೆಬೇಳೆ ತೋರಿಸಿರಲಿಲ್ಲ. ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಕೆಂಬಣ್ಣಕ್ಕೆ ಬಂದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಆದಮೇಲೆ ನೀವು ಕರಿಬೇವು ಸೊಪ್ಪನ್ನ ಸ್ವಲ್ಪ ಕೈಯಲ್ಲಿ ಒಸುಕ್ಬಿಟ್ಟು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಸ್ಮೆಲ್ಲು ಇರುತ್ತೆ, ಮತ್ತು ಎಣ್ಣೆಲಿ ಜಾಸ್ತಿ ಚಿಟಪಟ್ಟ ಅಂತ ಅನ್ನೋಲ್ಲ, ನಿಮಗೆ ಎಣ್ಣೆ ಆರೋದಿಲ್ಲ. ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನೀವು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಏನಕ್ಕೆ ಅಂತಂದರೆ ಹಸಿರು ಮೆಣಸಿನ್ಕಾಯಿ ಘಾಟ್ ಹೋಗ್ಬೇಕು ಹಂಗಾಗಿ. ನೆಕ್ಸ್ಟ್ ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊ ಎರಡನ್ನು ಒಟ್ಟಿಗೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಾಡಿಸ್ಕೋಬೇಕು.
ಮಸಾಲೆ ದೋಸೆಗಂತೂ ಆಲೂಗಡ್ಡೆ ಪಲ್ಯ ಇಲ್ಲ ಅಂತ ಅಂದರೆ ಟೇಸ್ಟೇ ಇರೋದಿಲ್ಲ. ಸೇಮ್ ಇದು ನಾವು ಹೋಟ್ಲಲ್ಲಿ ಏನು ಟೇಸ್ಟ್ ಇರುತ್ತೋ ಅದೇ ಥರ ಟೇಸ್ಟ್ ಇರುತ್ತೆ ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ. ನೋಡಿ ಇವಾಗ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಬಾಡಿಸ್ಕೊಂಡ್ಮೇಲೆ ಒಂದೇ ಒಂದು ಸ್ವಲ್ಪ ಅರಶಿನ ಹಾಕ್ಕೊಳ್ಳಿ, ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂತಂದರೆ ಸ್ಕಿಪ್ ಮಾಡಿ. ಇದೆಲ್ಲ ಆದಮೇಲೆ ಇವಾಗ ಲಾಸ್ಟಲ್ಲಿ ನಾನು ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸುಮ್ಮನೆ ಒಂದ್ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಆಲ್ರೆಡಿ ಆಲೂಗೆಡ್ಡೆಗೇ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಆಲ್ರೆಡಿ ಆಲೂಗಡ್ಡೆ ಬೆಂದಿರೋದ್ರಿಂದ ಜಾಸ್ತಿ ಹೊತ್ತು ನಿಮ್ಗೇನು ಬೇಯಿಸೋ ಅವಶ್ಯಕತೆ ಇಲ್ಲ. ಒಂದು 2 ನಿಮಿಷ ಇದೆಲ್ಲ ಪಲ್ಯ ಇದೆಲ್ಲ ಹುರ್ಕೊಂಡಿರೋದೆಲ್ಲ ನೀಟಾಗಿ ಆಲೂಗಡ್ಡೆಗೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಆಲೂಗಡ್ಡೆ ಪಲ್ಯ ನಮಗೆ ಈ ಥರ ಉಡುಡಿಯಾಗಿ ಬೇಡ, ಮೆತ್ತಗೆ ಬೇಕು ಅಂತ ಅಂದರೆ ಈರುಳ್ಳಿ ಎಲ್ಲ ಹುರ್ಕೋಬೇಕಾದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ನಿಮಗೆ ಆಲೂಗಡ್ಡೆ ಪಲ್ಯ ಮೆತ್ತಗೆ ಬರುತ್ತೆ. ಅಕಸ್ಮಾತ್ ಇದು ನಾನು ನೀರು ಹಾಕ್ಕೊಂಡಿಲ್ಲ ಏನಕ್ಕೆ ಅಂದರೆ ಉಳಿದ್ರೆ ಮಧ್ಯಾಹ್ನಕ್ಕೂ ಇರುತ್ತೆ, ಇಲ್ಲ ನೀರು ಹಾಕ್ಕೊಂಡು ಮೆತ್ತಗೆ ಮಾಡ್ಕೊಂಡ್ರೆ ಮಧ್ಯಾಹ್ನದಷ್ಟೊತ್ತಿಗೆ ಸ್ವಲ್ಪ ಚೆನ್ನಾಗಿರಲ್ಲ. ಹಂಗಾಗಿ ನಾನು ಈ ಥರ ಡ್ರೈಯಾಗೆ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಇದನ್ನೆಲ್ಲ ಒಂದು ಹದವಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ. ನೋಡಿ ಇವಾಗ ನಾನು ದೋಸೆ ಮೇಲೆ ಕೆಂಪು ಚಟ್ನಿ ಹಾಕೋತಾ ಇದ್ದೀನಿ. ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಬರೀ ದೋಸೆ ಒಂದಕ್ಕೆ ಅಂತ ಏನಿಲ್ಲ, ನೀವು ಬೇರೆ ಇದಕ್ಕೂ ಕಾಂಬಿನೇಷನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನೀವು ನಿಮ್ಮ ಮನೆಯಲ್ಲಿ ಬರೀ ಒಂದು ದೋಸೆ ತಿಂತಿದ್ದವರು ಈ ಥರ ಮಾಡಿಕೊಟ್ರೆ ಏನಿಲ್ಲ ಅಂದರೂ 1-2-3 ದೋಸೆ ತಿಂತಾರೆ. ತುಂಬ ಟೇಸ್ಟಿ ಆಗಿರುತ್ತೆ ಈ ಥರ ನೀವು ದೋಸೆ ಮಾಡಿಕೊಂಡ್ರೆ. ನೋಡಿ ಬಿಸಿಯಾದಂತಹ ಕೆಂಪು ಚಟ್ನಿ ದೋಸೆ ರೆಡಿಯಾಗಿದೆ. ನೀವು ಸಹ ಇದೇ ರೀತಿ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಕಾಯಿ ಚಟ್ನಿ, ಆಲೂಗಡ್ಡೆ ಪಲ್ಯ, ನೀವು ಆಲೂಗಡ್ಡೆ ಪಲ್ಯ ಅದರೊಳಗೇ ಹಾಕಿ ಸಹ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಸಹ ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.